ಬಹಳ ಚೆನ್ನಾಗಿದೆ, ರುಚಿಯಾಗಿದೆ, ಶುಚಿಯಾಗಿದೆ, ಬಹಳ ಹೈಜೀನಿಕ್ಕಾಗಿ ಮೇಂಟೈನ್ ಮಾಡಿದ್ರೆ. ವೆಲ್, ದ ಆಂಬಿಯನ್ಸ್ ಆಫ್ ದ ಎ ಸಿ ರೂಮ್ ಇಸ್ ಫ್ಯಾಂಟಾಸ್ಟಿಕ್, ಬ್ಯೂಟಿಫುಲ್. ಐ ಟೇಸ್ಟೆಡ್ ಬೇಲ್ಪುರಿ, ಬೇಲ್ಪುರಿ ವಾಸ್ ಆಸಮ್, ಗುಡ್. ನೌ ಐ ಆಮ್ ಹ್ಯಾವಿಂಗ್ ಸೆಟ್ ದೋಸೆ, ಸೆಟ್ ದೋಸೆ ಆಲ್ಸೋ ಇಸ್ ವೆರಿ ಕ್ರಿಸ್ಪಿ. ಒಳ್ಳೆ ಪ್ರದೇಶದಲ್ಲಿ ಮಾಡಿದ್ದೀನಿ. ಆಚೆಯಿಂದ ನೋಡಿದ ತಕ್ಷಣ ಆಂಬಿಯನ್ಸ್ ತುಂಬ ಚೆನ್ನಾಗಿ ಕಾಣ್ತು. ಕೆಲವೊಂದು ಸರಿ ಆಂಬಿಯನ್ಸ್ ಚೆನ್ನಾಗಿದ್ರು ಕೂಡ ಒಳಗಡೆ ತಿಂಡಿ ಅಷ್ಟು ಚೆನ್ನಾಗಿರಲ್ಲ, ನೋಡೋಣ ಅಂತ ಪ್ರಯತ್ನ ಮಾಡೋಣ ಅಂತ ಇಲ್ಲಿ ಬಂದ್ವಿ. ಬಟ್ ತಿಂಡಿನೂ ಅಷ್ಟೇ ಭಾಳ ಚೆನ್ನಾಗಿ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ ತಿಂಡಿಯೆಲ್ಲ. ನಾವು ತಿರುಪತಿಗೆ ಹೋಗಿ ಬರ್ತಾಯಿದ್ವಿ, ಬಂದಾಗ ಅನ್ನಿಸ್ತು ತಿಂಡಿ ತಿನ್ನಬೇಕು ಅನ್ನಿಸ್ತು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹೋಟ್ಲು ತುಂಬ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಇದೆ, ಸರ್ವಿಸ್ ಎಲ್ಲ ಚೆನ್ನಾಗಿದೆ. ಇದನ್ನು ಈ ಥರನೇ ಮೇಂಟೈನ್ ಮಾಡಬೇಕು, ಅದು ಇಂಪಾರ್ಟೆಂಟು. ಆಚೆ ನೋಡಿದ್ರೆ ತುಂಬ ಚೆನ್ನಾಗಿದೆ, ತಿಂಡಿನೂ ತುಂಬ ಚೆನ್ನಾಗಿತ್ತು. ಚೆನ್ನಾಗಿದೆ ಅಂತ ಮಶ್ರೂಮ್ ಫ್ರೈಡ್ ರೈಸ್ ಚೆನ್ನಾಗಿದೆ. ಟಯರ್ಡ್ ಆಗಿತ್ತು ಸ್ವಲ್ಪ, ರಿಲೀಫ್ ಆಯ್ತು ಬಂದು. ಕೃಷ್ಣ ಗ್ರ್ಯಾಂಡ್ ಹೋಟ್ಲು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಬಂದರೆ ಗಾರ್ಡನ್ನು, ಮೇಂಟೆನೆನ್ಸು, ನೀಟ್ನೆಸ್ಸು ತುಂಬ ಚೆನ್ನಾಗಿದೆ. ಒಳ್ಳೆ ಟೇಸ್ಟ್ ಕೊಡ್ತಾರೆ ಇಲ್ಲಿ, ತುಂಬ ಟೇಸ್ಟ್ ಇದೆ. ಬಟ್ ತಿರುಪತಿಗೆ ಹೋಗೋ ಕಸ್ಟಮರ್ ಪ್ಯೂರ್ ವೆಜಿಟೇರಿಯನ್ನು, ವೆಜಿಟೇರಿಯನ್ ಹೋಟ್ಲ್ ಅಂದರೆ ತುಂಬ ನೀಟ್ನೆಸ್ ಆಗಿದ್ದಂಥ ಹೋಟಲ್ಲು. ತಿರುಪತಿಯಿಂದ ಹಿಡಿದು ಈ ಕಡೆ ರೋಟಲ್ಲಿ ಇಲ್ಲಿ ಬೆಂಗಳೂರು ಕೋಲಾರವರೆಗೂ ಯಾವುದೂ ಇಲ್ಲ. ಬೆಂಗಳೂರಿಂದ ತಿರುಪತಿಗೆ ಹೋಗೋ ದಾರಿಯಲ್ಲಿ ಇಂಥ ಚೆನ್ನಾಗಿರುವಂತಹ ಹೋಟ್ಲು, ಇಂಥ ಚೆನ್ನಾಗಿರೋ ಅಟ್ಮಾಸ್ಫಿಯರ್ ಅಂತಹ ಹೋಟೆಲ್ ಯಾವುದೂ ಇಲ್ಲ. ಇಲ್ಲಿ ಬಂದು 10 ನಿಮಿಷ ಕೂತ್ಕೊಂಡು ಟೀ ಕಾಫಿ ಕುಡಿದು ತಿಂಡಿ ತಿಂದ್ಕೊಂಡು ಹೋಗ್ಬೋದು, ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ. ತಿರುಪತಿಯಿಂದ ನಾವು ಬೆಂಗಳೂರು ಹೋಗೋ ಅಷ್ಟೇ ಇಂಥ ಚೆನ್ನಾಗಿರುವಂಥ ಹೋಟೆಲ್ ಯಾವುದು ಮಧ್ಯದಲ್ಲಿ ಸಿಗೋದಿಲ್ಲ. ಇಲ್ಲಿ ಕೂತ್ಕೊಂಡು 10 ನಿಮಿಷ ರಿಲ್ಯಾಕ್ಸ್ ಮಾಡಿಕೊಂಡು ಒಳ್ಳೆ ತಿಂಡಿ ತಿಂದು ನೀವು ಕೊಟ್ಟು ಹಣಕ್ಕೆ ತಕ್ಕ ಆದ ಇದು ತಿಂಡಿ ಎಲ್ಲ ಸಿಗುತ್ತೆ. ಇಲ್ಲಿ ರೀಸನಬಲ್ ಪ್ರೈಸಸ್ ಇದೆ, ತುಂಬ ನೀಟ್ನೆಸ್ ಇದೆ, ಗಾರ್ಡನ್ ಇದೆ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದೆ, ನೀಟ್ನೆಸ್ ಬಾತ್ರೂಮ್ಸ್ ಇದ್ದಾವೆ, ಎಲ್ಲ ಚೆನ್ನಾಗಿದೆ. ಒಂದು 10 ನಿಮಿಷ ಸ್ಪೆಂಡ್ ಮಾಡೋವಂಥ ರಿಲ್ಯಾಕ್ಸ್ ಆಗುವಂಥ ಪ್ಲೇಸ್ ಇದು. ಕೃಷ್ಣ ಗ್ರ್ಯಾಂಡು ಇಲ್ಲಿ ತಿರುಪತಿಯಿಂದ ಬರಬೇಕಾದ್ರೆ ಎಲ್ಲ ಯಾತ್ರಿಕರಿಗೆ ದೂರದಿಂದ ಬಂದಿರ್ತಾರೆ, ಹತ್ತಿರದಿಲ್ಲ ಇಲ್ಲಿ ನಿಮ್ಗೆ ಎಲ್ಲೂ ಯಾವುದೇ ಥರದ ಹೋಟೆಲ್ಸ್ ಯಾವುದು ಸಿಗೋದಿಲ್ಲ. ಇಲ್ಲಿಂದ ಬಂದರೆ ತುಂಬ ಚೆನ್ನಾಗಿ, ತುಂಬ ಪರಿಸರ ಎಲ್ಲ ತುಂಬ ಚೆನ್ನಾಗಿದೆ. ಫ್ಯಾಮ್ಲಿ ಜೊತೆ, ಫ್ರೆಂಡ್ಸ್ ಜೊತೆ, ಯಾರ ಜೊತೆ ಬಂದರೂ ಇಲ್ಲಿ ಸ್ವಲ್ಪ ಅವತ್ತು ಟೈಮ್ ಸ್ಪೆಂಡ್ ಮಾಡಿ ನಿಮ್ಗೆ ಬೇಕಾಗಿದ್ದ ಹೊಟ್ಟೆ ತಾಣಿಸ್ಕೊಂಡು ತುಂಬ ಪರಿಸರ ಎಲ್ಲ ನೋಡಿಕೊಂಡು ಆರಾಮಾಗಿದ್ದು ರುಚಿ ಶುಚಿ ಎಲ್ಲ ತುಂಬ ಚೆನ್ನಾಗಿದೆ. ನೀಟ್ನೆಸ್ ಆಗಲಿ, ಫುಡ್ ಟೇಸ್ಟ್ ಆಗಲಿ, ಗಾರ್ಡನ್ ಆಗಲಿ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ಎಲ್ಲ ಬನ್ನಿ. ನಾನು ಯಾವ ಅನುಭವ ಪಡೆದಿದ್ದೀನೋ ನೀವು ಅನುಭವ ಪಡೀರಿ, ಆ್ಯಂಡ್ ಯು ವಿಲ್ ಹ್ಯಾವ್ ಅ ವೆರಿ ಗುಡ್ ಟೈಮ್ ಫಾರ್ ಶೋರ್. ಥ್ಯಾಂಕ್ ಯು. ಬೆಂಗಳೂರಿಂದ ಬರ್ತಕ್ಕಂಥ ಯಾತ್ರಿಗಳು ತಿರುಪತಿಗೆ ಹೋಗ್ತಕ್ಕಂಥ ಟ್ರಾವೆಲ್ಸ್ ಎಲ್ಲ ಕೂಡ ನಿಜವಾಗ್ಲೂ ಕೂಡ ಇಡೀ ಕೋಲಾರ ಜಿಲ್ಲೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪರಿಸರನ ನಾವು ಎಲ್ಲಿ ಕೂಡ ಕಾಣಲಿಲ್ಲ ಯಾತ್ರಿಗರು.